ಸಂಪೂರ್ಣವಾಣಿ ನ್ಯೂಸ್ ನಮ್ಮ ನಡಿಗೆ ವಾಸ್ತವದ ಕಡೆಗೆ ಇದು ನಿಮ್ಮ ದನಿ. ಕೊರೋನಾ ಲಾಕ್ಡೌನ್ನಿಂದ ತತ್ತರಿಸಿರುವ ಬೆಂಗಳೂರಿನ ನಾಗರಿಕರಿಗೆ ಆಸ್ತಿ ತೆರಿಗೆ ಪಾವತಿಸಲು ಹೆಚ್ಚಿನ ಕಾಲಾವಕಾಶ ನೀಡುವ ಬದಲು ಆಸ್ತಿಯನ್ನ ಸೀಲ್ ಮಾಡಲು ಹೊರಟಿರುವ ಬಿಬಿಎಂಪಿಯ ಅವೈಜ್ಞಾನಿಕ ಕ್ರಮಕ್ಕೆ ಆಮ್ ಆದ್ಮಿ ಪಾರ್ಟಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದೆ. ನಗರದ ಪಕ್ಷದ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಎಎಪಿಯ ರಾಜ್ಯ ಹಿಂದುಳಿದ ವರ್ಗಗಳ ಘಟಕದ ಅಧ್ಯಕ್ಷ ರಾಜಶೇಖರ ದೊಡ್ಡಣ್ಣ, ರಾಜ್ಯದ ಇತರೆ ಭಾಗಗಳಿಗಿಂತ ರಾಜಧಾನಿಯಲ್ಲಿ ಕೋವಿಡ್ ಪರಿಣಾಮ ಭೀಕರವಾಗಿತ್ತು. ಮೊದಲ ಹಾಗೂ ಎರಡನೇ ಅಲೆಯ ಲಾಕ್ಡೌನ್ನಿಂದಾಗಿ ಬೆಂಗಳೂರು ತತ್ತರಿಸಿ ಹೋಗಿದೆ. ಲಾಕ್ಡೌನ್ ಅಂತ್ಯವಾಗಿದ್ದರೂ ಬೆಂಗಳೂರಿಗರ ಆರ್ಥಿಕ ಪರಿಸ್ಥಿತಿ ಇನ್ನೂ ಸಹಜ ಸ್ಥಿತಿಗೆ ಬಂದಿಲ್ಲ. ಹೀಗಿರುವಾಗ ತೆರಿಗೆ ಪಾವತಿಸದವರ ಆಸ್ತಿಗಳನ್ನು ಸೀಲ್ ಮಾಡುವಂತೆ ಮುಖ್ಯ ಆಯುಕ್ತ ಗೌರವ್ ಗುಪ್ತಾ ಆದೇಶಿಸಿರುವುದನ್ನು ತೀವ್ರವಾಗಿ ಖಂಡಿಸಿದರು. ಬೆಂಗಳೂರಿಗರಿದ್ದಾರೆ, ಅವರ ಮನೆಯ ಟ್ಯಾಕ್ಸ್ ಅನ್ನು ಅಂದರೆ ತೆರಿಗೆಯನ್ನು ಕಟ್ಟಲಿಕ್ಕೆ ಕಾಲಾವಕಾಶವನ್ನು ಕೊಡುವ ಬದಲಾಗಿ ಅಂಥ ಮನೆಗಳನ್ನು ಸೀಲ್ ಮಾಡಲಿಕ್ಕೆ ಆದೇಶಿಸಿರ್ತಕ್ಕಂಥ ಒಂದು ವಿಚಾರ ಏನಪ್ಪ ಅಂತಂದರೆ ನಮಗೆ ನಿಜಕ್ಕೂ ಒಂದು ದುಃಖನೀಯ ಸಂಗತಿ ಅಂತಲೇ ಹೇಳಬೇಕು. ಈಗ ಆಲ್ರೆಡಿ 2 ವರ್ಷಗಳಿಂದ ಕೆಲಸಗಳಿಲ್ಲದೆ, ಸರಿಯಾದ ವ್ಯಾಪಾರಗಳಿಲ್ಲದೆ, ಸರಿಯಾದ ಉದ್ದಿಮೆಗಳು ನಡೆಯದೆ ಎಲ್ಲ ಜನರು ತತ್ತರಿಸಿದ್ದಾರೆ. ಅದರಲ್ಲಿ ಬೆಂಗಳೂರಲ್ಲಿ ಹೆಚ್ಚು ಸಾವು ನೋವುಗಳು ಸಂಭವಿಸಿದೆ. ಇಂಥ ಒಂದು ಸಂದರ್ಭದಲ್ಲಿ ಅವ ಒಂದು ಸಣ್ಣ ಉದ್ದಿಮೆದಾರರು ಅಥವಾ ಈಗೇನು ರೆಸಿಡೆನ್ಷಿಯಲ್ ಬಿಲ್ಡಿಂಗ್ಗಳಿದೆ ಅವರುಗಳಿಗೆ ಒಂದು ಸ್ವಲ್ಪ ಕಾಲಾವಕಾಶವನ್ನು ಕೊಟ್ಟು ಕಂತಿನ ಮುಖೇನ ತೆರಿಗೆಯನ್ನು ಕಟ್ಟಲಿಕ್ಕೆ ಅವಕಾಶವನ್ನು ಕಲ್ಪಿಸುವುದರ ಬದಲಾಗಿ, ಜೊತೆಗೆ ಈಗೇನಾದರೆ ಕಮರ್ಷಿಯಲ್ ಬಿಲ್ಡಿಂಗ್ಗಳಿದೆ ಅವ್ರಿಗೊಂದು 6 ತಿಂಗಳುಗಳ ಕಾಲಾವಕಾಶವನ್ನು ಕೊಟ್ಟು ಆ 6 ತಿಂಗಳಲ್ಲಿ ಅವರಿಗೆ ಕಂತಿನ ಮುಖೇನ ಒಂದು ಹಣ ಪಾವತಿ. ದೀರ್ಘಕಾಲದಿಂದ ಆಸ್ತಿ ತೆರಿಗೆ ಬಾಕಿ ಉಳಿಸಿಕೊಂಡವರ ವಿರುದ್ಧ ಸರ್ಕಾರ ನಿರ್ದಾಕ್ಷಿಣ್ಯವಾಗಿ ಕಠಿಣ ಕ್ರಮ ಕೈಗೊಳ್ಳಲಿ. ಕೋವಿಡ್ ಬಂದ ನಂತರದ ಅವಧಿಯ ಬಾಕಿ ಪಾವತಿಸದ ಕಮರ್ಷಿಯಲ್ ಆಸ್ತಿ ತೆರಿಗೆ ಪಾವತಿಗೆ 6 ತಿಂಗಳು ಹಾಗೂ ರೆಸಿಡೆನ್ಷಿಯಲ್ ಆಸ್ತಿ ತೆರಿಗೆ ಪಾವತಿಗೆ 1 ವರ್ಷ ಕಂತಿನ ಮೂಲಕ ಪಾವತಿಸಲು ಅವಕಾಶ ಕಲ್ಪಿಸಬೇಕು. ನೀಡದಿದ್ದಲ್ಲಿ ಬಿಬಿಎಂಪಿಯ ಆಸ್ತಿ ಸೀಲ್ ನಡೆ ಖಂಡಿಸಿ ಬೆಂಗಳೂರಿಗರ ಪರವಾಗಿ ಆಮ್ ಆದ್ಮಿ ಪಾರ್ಟಿ ಹೋರಾಟ ಮಾಡಲಿದೆ ಎಂದು ರಾಜಶೇಖರ ದೊಡ್ಡಣ್ಣ ಎಚ್ಚರಿಸಿದರು. ಮಾಲೀಕರ ಮೇಲೆ, ಕಟ್ಟಡ ಮಾಲೀಕರ ಮೇಲೆ ಈ ದರ್ಪವನ್ನು ತೋರಿಸಲಿಕ್ಕೆ ಏನಾದರೂ ಬಿಬಿಎಂಪಿ ಮುಂದಾಗಿದೆ, ಇದು ನಿಜಕ್ಕೂ ಖಂಡನೀಯ. ನಾವು ಇದೇ ರೀತಿ ಮುಂದುವರೆದಿದ್ದೆ ಆದರೆ ನಾವು ಈ ಆದೇಶವನ್ನು ಹಿಂಪಡೆದೆ ಆ ಒಂದು ಬೆಂಗಳೂರಿನ ನಾಗರಿಕರಿಗೆ ಒಂದು ಸೌಲಭ್ಯದಲ್ಲಿ ಈಗೇನಾದರೆ ಅವರು ಸೀಲ್ ಮಾಡುವ ಆದೇಶವನ್ನು ಹಿಂತೆಗೆದು ಈ ಒಂದು ಕಂತಿನ ಮುಖೇನ ಕೊಡ್ತಕ್ಕಂಥ ಸೀಲನ್ನು ಕಂತಿನ ಮುಖೇನ ಪಾವತಿ ಮಾಡ್ತಕ್ಕಂಥ ಒಂದು ಅವಕಾಶವನ್ನು ಕೊಡದೇ ಇದ್ದಲ್ಲಿ ಆಮ್ ಆದ್ಮಿ ಪಾರ್ಟಿಯಿಂದ ಅತಿ ಉಗ್ರವಾದ ಹೋರಾಟವನ್ನು ಬೆಂಗಳೂರಿಗರ ಪರವಾಗಿ ನಾವು ಮಾಡಬೇಕಾಗ್ತದೆ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಮುಂದುವರೆದು ವ್ಯಾಪಾರಸ್ಥರು, ಉದ್ದಿಮೆದಾರರು, ಸಣ್ಣ ಕಂಪನಿಗಳಲ್ಲಿ ಕೆಲಸ ಮಾಡುವವರು ಸೇರಿದಂತೆ ಎಲ್ಲಾ ವರ್ಗಗಳ ಜನರ ಮನೆ, ನಿವೇಶನ ಮುಂತಾದ ಆಸ್ತಿ ಹೊಂದಿದ್ದಾರೆ. ಕೊರೋನಾ ಲಾಕ್ಡೌನ್ನಿಂದ ಹಲವು ತಿಂಗಳು ದುಡಿಮೆ ಇಲ್ಲದೆ ಕಂಗೆಟ್ಟಿದ್ದಾರೆ. ನಗರದಲ್ಲಿ ಸುಮಾರು 10 ಲಕ್ಷಕ್ಕೂ ಅಧಿಕ ಬಾಡಿಗೆ ಮನೆಗಳು ಖಾಲಿಯಾಗಿದ್ದು ಮನೆ ಮಾಲೀಕರು ತೊಂದರೆ ಅನುಭವಿಸುತ್ತಿದ್ದಾರೆ ಎಂದು ಕಂದಾಯ ಸಚಿವ ಆರ್ ಅಶೋಕ್ ರವರೇ ಹೇಳಿದ್ದಾರೆ. ಹೀಗಿರುವಾಗ ಆಸ್ತಿ ತೆರಿಗೆ ಪಾವತಿದಾರರ ಮೇಲೆ ಬಿಬಿಎಂಪಿ ದರ್ಪ ತೋರುತ್ತಿರುವುದು ಅಮಾನವೀಯ. ತೆರಿಗೆ ವಸೂಲಿ ಗುರಿ ಮಾಡಿಕೊಳ್ಳುವ ಬದಲು ಅಧಿಕಾರಿಗಳು ಮಾನವೀಯತೆ ಕಲಿಯಬೇಕಿದೆ ಎಂದರು. ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಎಎಪಿ ನಾಯಕಿ ಪುಷ್ಪಾ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ವರದಿಗಾರರು ಕ್ಯಾತನಹಳ್ಳಿ ಚಂದ್ರಶೇಖರ್, ನಾನು ಕಿರಣ್, ಸಂಪೂರ್ಣವಾಣಿ ನ್ಯೂಸ್, ಬೆಂಗಳೂರು. ಸಂಪೂರ್ಣವಾಣಿ ನ್ಯೂಸ್ ನಮ್ಮ ನಡಿಗೆ ವಾಸ್ತವದ ಕಡೆಗೆ ಇದು ನಿಮ್ಮದನಿ.